ಸ್ಥಳೀಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಗ್ರಾಮೀಣ ಪ್ರದೇಶದ ಬಡಜನರೊಂದಿಗೆ ವ್ಯವಹರಿಸುವುದರಿಂದ ಆಡಳಿತ ಮತ್ತು ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಬೇಕಿದೆ ಎಂದು ಮಾಜಿ ಶಾಸಕಿ ಮತ್ತು ಮೈಮುಲ್ ನಿರ್ದೇಶಕಿ ಜೆ ಸುನೀತಾ ವೀರಪ್ಪಗೌಡ ಸಲಹೆ ನೀಡಿದರು. ಟಿ ನರಸೀಪುರ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಮೈಸೂರು ಜಿಲ್ಲಾ ಸಹಕಾರ ಒಕ್ಕೂಟ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಮತ್ತು ಸಹಕಾರ ಇಲಾಖೆಯ ಸಹಯೋಗದೊಂದಿಗೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒಂದು ದಿನದ ವಿಶೇಷ ತರಬೇತಿ ನೀಡುವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸ್ಥಳೀಯ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಗ್ರಾಮೀಣ ಜನರ ಆರ್ಥಿಕತೆಯ ಮೂಲದ ಕೇಂದ್ರವಾಗಿದೆ. ಸಂಘದ ಸಿಬ್ಬಂದಿಗಳು ಹಾಲು ಉತ್ಪಾದಕರ ಜೊತೆ ಸಂಯಮದಿಂದ ವರ್ತಿಸಬೇಕು. ಅಲ್ಲದೆ ಸಂಘದ ಲೆಕ್ಕಪತ್ರ ನಿರ್ವಹಣೆ, ಹಾಲು ಶೇಖರಣೆ ಮತ್ತು ಹಣ ಬಟಾವಣೆಯಲ್ಲಿ ಪಾರದರ್ಶಕತೆ ತೋರಿಸಬೇಕಿದೆ ಎಂದರು. ಮೈಮುಲ್ ನಿರ್ದೇಶಕ ಚೆಲುವರಾಜ ಮಾತನಾಡಿ, ತರಬೇತಿ ಪಡೆದ ನಿರ್ವಹಣಾಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು. ಹಾಲು ಉತ್ಪಾದಕ ಸಹಕಾರ ಸಂಘಗಳು ಸ್ವಾರ್ಥವನ್ನ ಬಿಟ್ಟು ಸೇವಾ ಮನೋವೃತ್ತಿಯಿಂದ ಕಾರ್ಯನಿರ್ವಹಿಸಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕಿ ಪ್ರಭಾಮಣಿಯವರನ್ನ ಸನ್ಮಾನಿಸಲಾಯಿತು. ಈ ವೇಳೆ ಮೈಮುಲ್ ಮಾಜಿ ಅಧ್ಯಕ್ಷ ಓಂ ಪ್ರಕಾಶ್, ನಿರ್ದೇಶಕರಾದ ಸಿದ್ದೇಗೌಡ, ಉಪ ವ್ಯವಸ್ಥಾಪಕ ಡಾಕ್ಟರ್ ದಿವಾಕರ್, ನಿವೃತ್ತ ಅಪರ ನಿಬಂಧಕ ಎನ್ ಕೃಷ್ಣಾರೆಡ್ಡಿ, ಅಭಿವೃದ್ಧಿ ಅಧಿಕಾರಿ ರಾಜಣ್ಣ, ಮೈಸೂರು ಜಿಲ್ಲಾ ಪ್ರಮುಖ ಕಾರ್ಯದರ್ಶಿ ಎಂ ವಿಶ್ವೇಶ್ವರಯ್ಯ, ವ್ಯವಸ್ಥಾಪಕರಾದ ಪಿಎಸ್ ಹರೀಶ್, ವಿಸ್ತರಣಾಧಿಕಾರಿ ಪ್ರಮೋದ್, ತಲಕಾಡು ಕಾರ್ಯನಿರ್ವಹಣಾಧಿಕಾರಿ ಟಿಪಿ ಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು. ಅದರಿಂದ ದಯಮಾಡಿ ನಮ್ಮ ಯಾವುದೇ ಸಂಸ್ಥೆಗಳು ಹೋದ್ರೂ ಕೂಡ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಊರಲ್ಲಿ ಇದ್ರೆ ಮಾತ್ರ ನಮ್ಮ ಎಲ್ಲರಿಗೂ ಅನುಕೂಲ. ಅದರಿಂದ ಅನುಕೂಲ ಆಗ್ಬೇಕಾದ್ರೆ ನಮ್ಮ ಕಾರ್ಯನಿರ್ವಾಹಕರು ಸರಿಯಾಗಿದ್ರೆ ಅಧ್ಯಕ್ಷರು ನಿರ್ದೇಶಕರೆಲ್ಲರೂ ಕಂಟ್ರೋಲ್, ಅಧ್ಯಕ್ಷರುಗಳು ಬುದ್ಧಿವಂತರು ಇರ್ತಾರೆ, ಅವರೇ ಕಂಟ್ರೋಲ್ ಆಗಿ ಇಟ್ಕೊಂಡಿರ್ತಾರೆ. ಕೆಲವು ಸುಮಾರು 70% ನಮ್ಮ ಕಾರ್ಯನಿರ್ವಾಹಕರ ಒಂದು ಹಿಡಿತದಲ್ಲೇ ನಡೀತಾ ಇರ್ತದೆ ಸೊಸೈಟಿಗಳು. ಅದರಿಂದ ದಯಮಾಡಿ ತಾವೆಲ್ಲ ಲೆಕ್ಕಪತ್ರಗಳು ಇಟ್ಕೊಳ್ಳೋಕೆ ಇಟ್ಕೋತೀರ ಅಂದ್ರೆ ಎಷ್ಟೋ ಸೊಸೈಟಿ ಅವರು ಲೆಕ್ಕಪತ್ರ ಕೊಟ್ರೆ ಮುಂದೆ ತಪ್ಪಾಗ್ಬೋದು ಅನ್ನೋದು ಇರ್ತದೆ ಕೆಲವರು. ಅದರಿಂದ 10 ದಿನ ನಾನಂತೂ ನೋಡಿದ್ದೀನಿ ಕೆಲವೊಂದು ಸೊಸೈಟಿ ಹೆಸರು ಹೇಳಬೇಡಿ. ಅದರಿಂದ ದಯಮಾಡಿ ಸೊಸೈಟಿಗಳಲ್ಲಿ ಸರಿಯಾದ ಲೆಕ್ಕಪತ್ರ ಇಟ್ಟು ಆದಾಯ ಬರುವಂತದ್ದು ದಿನನಿತ್ಯದ ಹಾಲು ಲೋಕಲ್ ಸೇಲ್ ಮಾಡ್ತೀವಲ್ಲ ಸರಿಯಾದ ಲೆಕ್ಕ ಇಡಿ. ದಿನನಿತ್ಯದ ಹಾಲು ಕೊಡುವಂತ ಲೋಕಲ್ ಸೇಲ್ ಏನಿದೆ ಅದನ್ನ ಸರಿಯಾಗಿ ಲೆಕ್ಕ ಕೊಟ್ಟರೆ ನಿಜವಾಗ್ಲೂ ನಮ್ದು ಸೊಸೈಟಿಗೆಲ್ಲ ಭದ್ರತೆಯ ತಡೆಯುತ್ತೆ, ಸೊಸೈಟಿ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ತದೆ. ನಾ ಸರಿಯಾಗಿ ಲೆಕ್ಕನೇ ಇಡಲ್ಲ. ಯಾವುದಿಲ್ಲದೆ ಇದ್ರೂ ಸಹಕಾರ ಸಂಘ, ಹಾಲು ಉತ್ಪಾದಕರ ಸಹಕಾರ ಸಂಘ ಇದ್ದೇ ಇದೆ. ಆದ್ರೆ ಆ ಸಂಘ ನಮ್ಮ ಹಳ್ಳಿಗಳ ಬೆಳ್ಳು, ಯಾಕೆ ಅಂತಂದ್ರೆ ಅದು ನಮ್ಮ ದಿನನಿತ್ಯದ ಕಷ್ಟ ಸುಖಗಳನ್ನು ತೀರಿಸುವಂತ ಆರ್ಥಿಕವಾದ ಭದ್ರತೆ ಇದು. ಅದರಿಂದ ತಾವೆಲ್ಲ ಸರಿಯಾದ ಲೆಕ್ಕ ಇಟ್ಕೊಳ್ತದೆ. ಎಷ್ಟೋ ಸೊಸೈಟಿಗಳು ನಾನು ಕಂಡಾಗೆ ನಂತರದಲ್ಲಿ ಓಡಾಡ್ತಾ ಇರ್ತೀನಿ, ಎಷ್ಟೋ ಸೊಸೈಟಿಗಳು ಲೆಕ್ಕಪತ್ರಗಳನ್ನೇ ಸರಿಯಾಗಿದ್ದಾರಲ್ಲ, ಮತ್ತೆ ಬಂದಂತ ಸೂಪರ್ವೈಸರ್ಗೆ ದಾರಿ ತಪ್ಪಿಸ್ತಾರೆ, ಮತ್ತೆ ಕೆಲವು ಸೂಪರ್ವೈಸರ್ ಅವರೇ ದಾರಿ ತಪ್ಪುತ್ತಾರೆ. ನೇರವಾಗಿ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ದಯಮಾಡಿ ಈ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತಂದ್ರೆ ನಮ್ಮ ಅದರಲ್ಲೂ ನಮ್ಮ ಮಹಿಳೆಯರಿಗೆ ತುಂಬಾ ಭದ್ರತೆ. ಯಾಕೆಂದ್ರೆ ಈಗ ಸಂಘಗಳು ಸ್ವಸಹಾಯ ಸಂಘಗಳಿಗಿರ್ಬೋದು ಎಲ್ಲ ಸಂಘ ಸಂಸ್ಥೆಗಳಲ್ಲಿ ದುಡ್ಡುಗಳು ತಗೊಂಡ್ಬಿಟ್ಟಿರ್ತಾರೆ ಅವರು. ಆ ದುಡ್ಡು ಕಟ್ಟಬೇಕಾದ್ರೆ ಈಗ ಒಂದನ್ನೇ ನಂಬ್ಕೊಂಡಿರ್ತಾರೆ, ಈ ಹಾಲು ಉತ್ಪಾದಕರ ಸಹಕಾರ ಸಂಘದ ಏನು ಅವನ್ನೇ ನಂಬ್ಕೊಂಡಿರ್ತಾರೆ. ಅದರಿಂದ ದಯಮಾಡಿ ನಮ್ಮ ಯಾವುದೇ ಸಂಸ್ಥೆಗಳು ಹೋದ್ರೂ ಕೂಡ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಊರಲ್ಲಿ ಇದ್ರೆ ಮಾತ್ರ ನಮ್ಮ ಎಲ್ಲರಿಗೂ ಅನುಕೂಲ. ಅದರಿಂದ ಅನುಕೂಲ ಆಗ್ಬೇಕಾದ್ರೆ ನಮ್ಮ ಕಾರ್ಯನಿರ್ವಾಹಕರು ಸರಿಯಾಗಿದ್ರೆ ಅಧ್ಯಕ್ಷರು ನಿರ್ದೇಶಕರೆಲ್ಲರೂ ಕಂಟ್ರೋಲ್, ಅಧ್ಯಕ್ಷರುಗಳು ಬುದ್ಧಿವಂತರು ಇರ್ತಾರೆ, ಅವರೇ ಕಂಟ್ರೋಲ್ ಆಗಿ ಇಟ್ಕೊಂಡಿರ್ತಾರೆ. ಕೆಲವು ಸುಮಾರು 70% ನಮ್ಮ ಕಾರ್ಯನಿರ್ವಾಹಕರ ಒಂದು ಹಿಡಿತದಲ್ಲೇ ನಡೀತಾ ಇರ್ತದೆ ಸೊಸೈಟಿಗಳು. ಅದರಿಂದ ದಯಮಾಡಿ ತಾವೆಲ್ಲ ಲೆಕ್ಕಪತ್ರಗಳು ಇಟ್ಕೊಳ್ಳೋಕೆ ಇಟ್ಕೋತೀರ ಅಂದ್ರೆ ಎಷ್ಟೋ ಸೊಸೈಟಿ ಅವರು ಲೆಕ್ಕಪತ್ರ ಕೊಟ್ರೆ ಮುಂದೆ ತಪ್ಪಾಗ್ಬೋದು ಅನ್ನೋದು ಇರ್ತದೆ ಕೆಲವರು. ಅದರಿಂದ 10 ದಿನ ನಾನಂತೂ ನೋಡಿದ್ದೀನಿ ಕೆಲವೊಂದು ಸೊಸೈಟಿ